ಜಿ ನೀವೇ ಹೇಳೋ ಹಾಗೆ ಶತಾಭಿಶ ನಕ್ಷತ್ರದ ಬ್ಯಾಟರಿ ಚಾರ್ಜ್ ಎಲ್ಲಾಗತ್ತೆ ಯಾವ ದೇವಿ ಅವರ ನಕ್ಷತ್ರದ ಆದಿದೇವತೆ ಹೇಳ್ತೀರಾ ದಶಾಭುಕ್ತಿ ವಿಶೇಷ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿ ಹುಟ್ಟಿದಾಗಿಂದ ಸಾಯೋದ್ರೊಳಗೂ ದಶ ಮಹಾವಿದ್ಯೆ ದಶೆ ಮಹಾದಶೆ ಆ ದಶೆಗಳಲ್ಲಿ ಯಾವ್ಯಾವ ದಶೆಯಲ್ಲಿ ಹೇಗೇಗಿದ್ರೆ ಹೇಗಿದ್ರೆ ಏನೇನಾಗತ್ತೆ ಆ ಪ್ರತಿಫಲ ಏನು ಅನ್ನೋದು ಶಿವಂ ವಾಸ್ತುವಲ್ಲಿ ನೋಡಿದ್ರೆ ಉತ್ತಮ ಬನ್ನಿ ಶಿವನ್ನ ವಾಸ್ತು ಪುಷಣ್ಣ ಇವತ್ತಿನ ದಿವಸ ಶತಬಿಷ ನಕ್ಷತ್ರಕ್ಕೆ ನಾವು ಹೋಗೋಕೆ ಮೊದಲು ಶಿವಂ ವಾಸ್ತುವಲ್ಲಿ ಇನ್ನು ಉಳದ ನಾಲ್ಕು ನಕ್ಷತ್ರಗಳನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥ ಅವಕಾಶ ಇವತ್ತಿನ ದಿವಸ ನಕ್ಷತ್ರ ಅಧಿಪತಿ ಅಧಿದೇವತೆ ಶತಮಿಷ ನಕ್ಷತ್ರ ಅನ್ನೋದು ಪೂರ್ಣ ಕುಂಭ ಹಾಗೆ ಅಂತ ಹೇಳಿದ್ವಿ ಜಗನ್ಮಾತೆ ಇವತ್ತಿನ ದಿವಸ ಜಗನ್ಮೋಹಿನಿ ನಿತ್ಯ ದೇವಿನೂ ಅದೇ ರೀತಿ ಕುಂಭರಾಶಿಯಲ್ಲೇ ಕೂತ್ಕೊಳ್ಳೋ ಶತಮಿಷ ನಕ್ಷತ್ರಕ್ಕೆ ಸಂಪೂರ್ಣವಾಗಿ ಇರತಕ್ಕಂಥದ್ದು ಜೀವನದ ಕಪ್ಪು ಅಂತ ಕರಿತೀವಿ ಶನಿ ಸೂರ್ಯನ ಮನೆ ನೋಡೋದ್ರಿಂದ ಒಂದು ಯಾವ ಕಾಲಕ್ಕೂ ಅಂಗಗಳನ್ನು ಹೀನವಾಗಿಡ್ತಕ್ಕಂಥ ಅವಕಾಶ ಒಂದು ದೊಡ್ಡದು ಒಂದು ಚಿಕ್ಕದು ಅಂದರೆ ಮುರಿದು ಹೋಗಿರಲ್ಲ ಹುಡ್ತಾನೆ ಬೆರಳುಗಳು ನಾಲ್ಕರಲ್ಲಿ ಒಂದು ಕಮ್ಮಿ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆರು ಬೆರಳು ಇಲ್ಲ ಏಳು ಬೆರಳು ಇಲ್ಲ ಯಾವ ಕಾಲಕ್ಕೂ ತಲೆ ಭಾಗದಲ್ಲಿ ಗುಂಡಿಗೆ ತಲೆ ಒಳ್ಳೆ ಇದ್ದಾಗ ಮಾಡಿಬಿಡುತ್ತೆ ಶತಭಿಷ ನಕ್ಷತ್ರಕ್ಕೆ ಒಂದಲ್ಲ ಒಂದು ದೇಹದ ಅಂಗ ಸಮಾಗಿ ಇಡೋಕ್ಕೆ ಸಾಧ್ಯವೇ ಇಲ್ಲ ಕುಂಭ ಇದ್ದಾಗೆ ಉದ್ದುದ್ದಕ್ಕೆ ಉದ್ದುದ್ದಕ್ಕೆ ಎಳೆದಿರುತ್ತೆ ಅಂದರೆ ಜೀವನದಲ್ಲಿ ಇಲ್ಲ ಕುಬ್ಜ ಇಲ್ಲ ಕೇತು ಥರ ವಿಶೇಷವಾಗಿರೋದು ಶತಬಿಷ ನಕ್ಷತ್ರ ಶತಬಿಷ ನಕ್ಷತ್ರಕ್ಕೆ ಯಾವತ್ತು ತಿಳ್ಕೊಳ್ಳಿ ಅಧಿದೇವತೆ ಪ್ರತಿದೇವತೆಗಿಂತ ರಾಹುತತ್ವ ಅಂತೀವಿ ಥಿಂಕಿಂಗ್ ಬಿಗ್ ಅಂತ ಸಣ್ಣ ಯೋಚನೆಯೇ ಅವರು ಮಾಡೋಲ್ಲ ಶತಬಿಷ ನಕ್ಷತ್ರದವರು ಸಣ್ಣ ಆಲೋಚನೆ ಸಣ್ಣ ಯೋಚನೆಯೇ ಇರಲ್ಲ ಮನೆ ಮಾಡೋಣ ಅಂದರೆ ಚಿಕ್ಕ ಮನೆಗೆ ಯೋಚನೆಯೇ ಮಾಡಲ್ಲ ಹಂಡ್ರೆಡ್ ಬೈ ಹಂಡ್ರೆಡ್ ಇರಲಿ ಏಯ್ಟಿ ಬೈ ಹಂಡ್ರೆಡ್ ಇರಲಿ ಫಿಫ್ಟಿ ಏಯ್ಟಿ ಇರಲಿ ಅನ್ನೋ ರೀತಿಯೇ ಇರ್ತಾರೆ ಯಾವ್ದಾದ್ರು ಫ್ಯಾಕ್ಟ್ರಿಲಿ ಕೆಲಸ ಮಾಡೋಣ ಅಂದ್ರೆ ನಾನು ಕೆಲಸ ಮಾಡಲ್ಲಪ್ಪ ಒಂದು ಹದಿನೈದು ಜನ ನಾನು ಕೆಲಸ ಕೆಲ್ಸ್ತಾ ಇದ್ರೆ ಬೇಸ್ಟರು ಬಿಸ್ನೆಸ್ಸೇ ಮಾಡೋಣ ಅಂತಾನೆ ಇಲ್ಲ ಆ ಹೆಂಗ್ಸಾದ್ರೆ ತಾನೊಬ್ಬಳೇ ಪಿಕ್ಚರ್ಗೆ ಹೋಗಲ್ಲ ಎಲ್ಲಾರನ್ನೂ ಕರ್ಕೊಂಡು ಎಷ್ಟೋ ಜನದ ಮುಂದೆ ಹೆಸರನ್ನ ತೊಗೊಳಕ್ಕೆ ಶತಬಿಷ ನಕ್ಷತ್ರ ಪ್ರಯತ್ನ ಪಡುತ್ತೆ ಅಂದ್ರೆ ಹೆಸರಿಗೋಸ್ಕರ ಏನು ಬೇಕಾದ್ರೂ ಅವ್ರನ್ನ ಹೊಗಳ ಕೂಡಿಸ್ಬಿಟ್ರೆ ಶತಬಿಷಾ ನಕ್ಷತ್ರ ಅನುಗುಣ ಹಾಗೆ ಯಾಕಂದ್ರೆ ರಾಹು ದಶೆ ಬರ್ಕೊಳ್ಳಿ ಶತಾಭಿಷ ನಕ್ಷತ್ರಕ್ಕೆ ಪಕ್ಕದಲ್ಲಿ ರಾಹು ರಾಹು ಅಧಿಪತಿ ದುರ್ಗ ಆದ್ರೆ ಆ ದುರ್ಗ ಬೆಟ್ಟದ ಮೇಲಿರೋ ದುರ್ಗ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ ಅಂದ್ರೆ ಬೆಟ್ಟದ ಮೇಲೆ ಅಲ್ಲಿರೋದು ಬಾಲ ತಿರುಪುರ್ಸು ಅಂದ್ರೆ ಅಲ್ವೇನ್ರಿ ಅವಳೇ ಸ್ವತಃ ದುರ್ಗ ಅದಕ್ಕೆ ಶ್ರೀ ಚಕ್ರ ಸ್ಥಾಪನೆ ಕೆಳ ಈಶ್ವರ ಕಪಲೇಶ್ವರ ಆ ಶ್ರೀಚಕ್ರವತಿನ ಮೇಲೆ ಶಂಕರಾಚಾರ್ಯ ಇಟ್ಟಾಗ ಶಕ್ತಿ ಆಕರ್ಷಣೆ ಸೊ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಮಾಡಬೇಕು ದುರ್ಗಾ ದರ್ಶನ ಸರಿ ಅಲ್ಲಾಯಿತು ವಿಜಯವಾಡ ಕನಕದುರ್ಗಮ್ಮ ಅಂದರೆ ಸಮುದ್ರದ ನೀರನ್ನ ಬ್ಯಾಕ್ ವಾಟರ್ಸ್ ಅಂತ ಹೇಳಿ ವಿಶೇಷವಾಗಿ ಭದ್ರಾ ನದಿಗೆ ಸೇರುವ ಸಮಯಕ್ಕೆ ಆ ನದಿ ಹಾಗೇ ಹೋಗ್ತಾ ಹೋಗ್ತಾ ಗೋದಾವರಿಯ ಜೊತೆ ಸೇರಿಕೊಂಡು ನಾಲ್ಕು ನದಿಯ ಸಂಗಮದಲ್ಲಿ ಮಧ್ಯದಲ್ಲಿ ಬೆಟ್ಟದ ಮೇಲೆ ಪುಟ್ಟದಾಗಿರತಕ್ಕಂಥ ವಿಜಯವಾಡ ಕನಕದುರ್ಗ ಇವಳು ಅವತರಣೆ ಹೇಗೆ ಅಂದರೆ ಮರದ ವೃಕ್ಷದ ಮಧ್ಯಭಾಗದಲ್ಲಿ ಬೆಳೆದ ಹುತ್ತದ ಒಳಭಾಗದಲ್ಲಿ ಶ್ರೀಚಕ್ರ ಉಪಾಸನೆಯಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥ ದುರ್ಗ ಈ ದುರ್ಗೆಯನ್ನ ಸ್ಮರಿಸಿದರೆ ಈ ನಕ್ಷತ್ರಕ್ಕೆ ದೋಷಗಳು ರಾಹುತತ್ವದಲ್ಲಿ ಹೋಗುತ್ತೆ ಸರಿ ಆಯ್ತು ಇನ್ಯಾವ ರಾಹುತತ್ವದಲ್ಲಿ ದುರ್ಗ ಅದಕ್ಕೆ ತಿರುವಟ್ರಕರೈ ಅಂದ್ರೆ ವಕ್ರಕಾಳಿಯಮ್ಮ ವಕ್ರವಾಗಿರೋ ದೇವಸ್ಥಾನ ಇಡೀ ದೇವಸ್ಥಾನ ಅಲ್ಲ ವಿಗ್ರಹ ಮಾತ್ರ ಅಲ್ಲ ಇಡೀ ದೇವಾಲಯವೇ ಹೀಗೆ ಬಗ್ಗೋಗಿದೆ ಬಾಗಲ್ ನೋಡ್ಬೇಕು ಹೀಗೆ ಬಗ್ಗೋಗಿದೆ ಗರ್ಭುಡಿ ನೋಡ್ಬೇಕು ಹೀಗೆ ಬಗ್ಗೋಗಿದೆ ಇಡೀ ಪಿಲ್ಲರ್ಸ್ ಎಲ್ಲ ಹೀಗೆ ಬಗೋಗಿದೆ ಇಡೀ ದೇವಾಲಯವೇ ಬಗ್ಗಿದ್ದ ಹಾಗೆ ಅಂದ್ರೆ ದೇವಸ್ಥಾನ ಹಾಗಾಗೋಯ್ತಾ ಖಂಡಿತ ಇಲ್ಲ ತಿರುವಕ್ರಕಾಳಿ ಆ ವಕ್ರಕಾಳಿ ವಕ್ರಕಾಳಿಯಮ್ಮ ಒಂದಲ್ಲ ಒಂದು ದಿವಸ ಇಡೀ ಜಗತ್ತಿನ ಅವಳು ವಕ್ರದೃಷ್ಟಿಯಿಂದ ನೋಡಿದಾಗ ಇಡೀ ದೇವಾಲಯ ಅವಳೇ ಭಾಗದಾಗ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ತಿರುವ ವಕ್ರಕಾಳಿ ವಕ್ರಕಾಳಿಯಮ್ಮ ಅವಳು ದರ್ಶನ ಮಾಡಬೇಕು ದುರ್ಗಾ ಸ್ವರೂಪ ಪಟ್ಟೀಶ್ವ ಪಟ್ಟನ್ನು ಹಿಡಿದು ಜಬರ್ದಸ್ತನ ಮಾಡಿ ಕಾಳಬೇರನ್ನು ಪಕ್ಕಕ್ಕಿಟ್ಟುಕೊಂಡು ನಾಯಿ ಸಮೇತ ಮಾಯವಾಗುವ ವಿಚಾರ ಸ್ವರೂಪದಲ್ಲಿ ಇವಳ ನಮಸ್ಕಾರ ಅದಕ್ಕೆ ನಿಮ್ಮಲ್ಲಿ ಬ್ಲಡ್ ಸ್ಟೇನ್ಸ್ ರಕ್ತ ಹೆಪ್ ಕಟ್ಟೋದು ಜಾಸ್ತಿ ಶತಬಿಷ ನಕ್ಷತ್ರವ್ರಿಗೆ ಏನು ಮಾಡ್ತಾರೆ ಬ್ಲಡ್ಡು ಅಯ್ಯೋ ಬ್ಲಡ್ ಕ್ಲಾಟ್ ಆಗೋಯ್ತೀರಿ ತಲೆ ಅದೇನೋ ಗೊತ್ತಾಗಿಲ್ಲ ಸರಿ ಎಲ್ಲೋ ಎದೆ ಭಾಗದಲ್ಲಿ ಬ್ಲಡ್ ಫ್ಲೋ ಕಮ್ಮಿಯಾಗಿ ಅಂತೆ ಬ್ಲಡ್ ಕಮ್ಮಿ ಇದೆಯಂತೆ ಹಿಮೋಗ್ಲೋಬಿನ್ ಅಯ್ಯೋ ಭಾಳ ಕಮ್ಮಿಯಾಗಿ ಹೋಗಿದೆ ಸರಿ ಪಂಪ್ ಬಡಿಬೇಕು ಎಲ್ಲಿಂದ ಪಂಪ್ ಬಡಿತೀರಾ ಆಗಲ್ಲ ಬ್ಲಡ್ ಕಮೆಟ ತಿನ್ನಬೇಕು ಬೀಟ್ರೂಟ್ ತಿನ್ನಬೇಕು ಏನು ತರಕಾರಿ ತಿನ್ನಬೇಕು ಏನೇನು ಮಾಡಬೇಕು ಬ್ಲಡ್ಗೆಲ್ಲ ವ್ಯವಸ್ಥೆ ಮಾಡಬೇಕು ರಕ್ತ ಹೆಪ್ಕಟ್ಟೆ ಉಷ್ಣಾಂಶ ಹೆಚ್ಚು ಶತಬಿಷ ನಕ್ಷತ್ರ ಕುಂಭ ಅಲ್ವಾ ಕುಂಭದಲ್ಲಿ ಮುಚ್ಚೇಟ್ಟ ಹಾಗೆ ಇವರು ಕ್ಲೋಸ್ ಫ್ರೆಂಡ್ಸ್ ಮನೆ ಓಂ ಸಿಕ್ಕು ಮನೆಯಲ್ಲೇ ಬಿದ್ದಿರ್ತವೆ ಸರಿಪಡಿಸೋದು ಹೆಂಗೆ ಹೊರಗಡೆ ಹೋಗೋಣ ಅಂದರೆ ಏನು ಮಾಡಕ್ಕೋ ಅದಕ್ಕೆ ಈ ದುರ್ಗಾನ ಸ್ಮರಣೆ ಮಾಡಿದ್ರೆ ದುರ್ಗಾಂ ದೇವೀಂ ಶರಣಂ ಅಹಂ ಪ್ರಬದ್ಯೇ ನೀವು ಶರಣಾಗತ್ವಾ ಆದರೆ ದುರ್ಗಾ ರಕ್ಷಣೆ ಮಾಡ್ತಾಳೆ ಸರಿ ಇಲ್ಲ ಅಲ್ಲ ಆಯಿತು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹೋದ್ವಿ ನೆಕ್ಸ್ಟ್ ಏನು ಮಾಡ್ತೀವಿ ಪೂರ್ವಾಭದ ನಕ್ಷತ್ರಕ್ಕೆ ಬರ್ತೀವಿ ದಶೆ ಗುರುದಶೆ ಪೂರ್ವಾಭದ ನಕ್ಷತ್ರಕ್ಕೆ ಗುರುದಶೆ ಆದಾಗ ಗುರು ಏನು ಮಾಡ್ತಾನೆ ಆ ಗುರುದಶೆಯಲ್ಲಿರ್ತಕ್ಕಂಥ ಗುರು ಹೇಗೆ ಅಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಗುರು ಬಂದು ಮೂರ್ತಿಯಾಗಿರಬೇಕು ಇಲ್ಲ ವೃಕ್ಷದ ಕೆಳಗೆ ಗುರು ಯಾರಾದರೂ ಕೂತಿರ್ತಕ್ಕಂಥ ವೃಕ್ಷಗಳಾಗಿದ್ದರೆ ಇವತ್ತಿಗೂ ದತ್ತಾತ್ರೇಯ ಹರೇ ಕೃಷ್ಣ ಅವರು ಕೂತಿದ್ದು ಮರದ ಕೆಳಗೆ ಶಿರ್ಡಿ ಸಾಯಿಬಾಬಾ ಬೇವಿನ ಮರದ ಕೆಳಗೆ ಹೀಗೆ ಗುರು ರಕ್ಷಣೆಯನ್ನು ಪೂರ್ವಾಭಾದ ನಕ್ಷತ್ರಕ್ಕೆ ಅವಧಿಯವಧಿಯಲ್ಲಿ ಅವಧಿಯ ಅವಧಿಯಲ್ಲಿ ಮಾಡ್ತಾರೆ ಏನು ಮಾಡ್ತಾರೆ ಗುಂಡ ಕಲ್ಲು ಗುರುನೇ ಇವನು ಅಂಥೇಳಿ ಗುಂಡು ಕಲ್ಲು ಸಾಂಕೇತಿಕವಾಗಿಡ್ತಾರೆ ಅಂತ ಏನು ಅಂದರೆ ಇವತ್ತಿಗೂ ಯಾವ ಕಾಲಕ್ಕೂ ಗುರುವನ್ನು ಕಣ್ಣು ಕಾಣದೇ ಇರತಕ್ಕಂಥ ಗುರುಗಳು ಎಷ್ಟೋ ಜನ ಹೇಳ್ತಾರೆ ಆ ಗುರು ಬಗ್ಗೆ ಕೇಳಿದ್ದೆ ಈ ಗುರುಗಳು ಗುರುಗಳ ಬಗ್ಗೆನೇ ಗೊತ್ತೇ ಇಲ್ಲದೆ ಇರ್ತಕ್ಕಂಥ ಗುರು ಎಲ್ಲಿರ್ತಾನೆ ಇಡೀ ಜಗತ್ತಲ್ಲಿ ಮಹಾ ಅವತಾರ್ ಬಾಬಾಜಿ ಅಂದರೆ ಇವತ್ತಿನ ದಿವಸ ಎಷ್ಟೋ ದೊಡ್ಡ ಸೂಪರ್ ಸ್ಟಾರ್ಗಳೆಲ್ಲ ಆ ವ್ಯವಸ್ಥೆಗೆ ವ್ಯವಸ್ಥೆಗೆ ಹೋಗ್ತಾ ಇರ್ತಾರೆ ಎಷ್ಟೋ ಯುಗಗಳಿಂದ ಪರಮೇಶ್ವರನ ಅವತಾರಗಳು ಸಾವಿರದ ಎಂಟುನೂರ ಎಂಬತ್ತು ಗುರು ಮುಖಾಂತರ ದೇವದರ್ಶ್ಯಾಮಿ ಸರಿ ಈ ಬೆಟ್ಟದಿಂದ ಗುರು ಆಕಾರದಲ್ಲಿ ಕೂತಿರ್ತಕ್ಕಂಥ ಯೋಗ ನಿದ್ರೆಯಲ್ಲಿ ಮಾನಸ ಸರೋವರದಲ್ಲಿ ಬ್ರಹ್ಮನೇ ಸ್ವತಃ ರಾವಣನ ಮುಖಾಂತರವಾಗಿ ರಾಕ್ಷಸ ಸರೋವರ ಪ್ರತಿಷ್ಠಾಪನೆ ಮಾಡಿ ರಾವಣನ ಮುಖಾಂತರ ಹನ್ನೆರಡು ಗುಹೆಗಳನ್ನ ವಿಶೇಷವಾಗಿ ಅವಲೇಖನ ಮಾಡಿ ಇಡೀ ಜಗತ್ ಸಾಧನೆಯಲ್ಲಿ ಇಂಥ ಒಂದು ಕೈಲಾಸ ಭೂ ಕೈಲಾಸ ಅಂತ ಕರಿತೀವಿ ಆ ಕೈಲಾಸದಲ್ಲಿ ಗುರು ರಕ್ಷಣೆ ಇವತ್ತು ನೋಡ್ಬೋದು ಯಮಾನೇ ಸ್ವತಃ ಗುರು ಅದಕ್ಕೆ ಯಮದ್ವಾರ ಮುಖಾಂತರ ಕೈಲಾಸ ದರ್ಶನ ಇವತ್ತು ಯಮದ್ವಾರ ಅದಕ್ಕೆ ಯಮಸ್ಮರಣೆ ಅದರಲ್ಲಿ ಶ್ರೀವಾಂಜಿ ಎಮ್ಮಲ್ಲಿ ದಕ್ಷಿಣ ಉತ್ತರ ಭಾಗದಲ್ಲಿ ಸಾಕ್ಷಾತ್ ಮಾನಸರೋವರ ಅದಕ್ಕೆ ಅಂತಹ ಗುರುದರ್ಶನವನ್ನು ಎಂದೆಂದಿಗೆ ವರ್ಷದಲ್ಲಿ ಎರಡು ಸಲ ಒಂದು ಮಾಘ ಮಾಸ ಇನ್ನೊಂದು ಕಾರ್ತಿಕ ಮಾಸ ಗುರುಮುಖೇನ ದೇವದರ್ಶಿಯಾಮಿ ಯಾವ ಕಾಲಕ್ಕೂ ಗುಪ್ತವಾಗಿ ಕೂತಿರ್ತಕ್ಕಂಥವನು ಅವನೇ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಗುರು ಒಂದೇ ನಮೋಹ ಅಂತ ಕೇಳ್ಕೋಬೇಕು ಅದಕ್ಕೆ ತಿರುಪರ ಕೊಂಡ್ರಂ ಗುಹೆಯೊಳಗೆ ಕೂತಿರೋ ಬೆಟ್ಟದ ಹೊಟ್ಟೆ ಬೆಟ್ಟದ ಮೇಲೆ ಗುಹೆ ಒಳಗೆ ಒಳಗೆ ಹೋಗ್ತಾ ಇರ್ತಾನೆ ಹೊಟ್ಟೆಯ ಭಾಗ ಗಣಪತಿ ಇದ್ದ ಹಾಗೆ ಮೇಲ್ಭಾಗ ಲಿಂಗ ಲಿಂಗದ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಅದಕ್ಕೆ ಕುಮಾರ ಗುರುವೇ ನಮಃ ಸ್ಮರಣೆ ಮಾಡ್ಕೋಬೇಕು ಕುಮಾರ ಗುರು ಅಂದರೆ ಕುಜನ ಜೊತೆ ಗುರು ದೃಷ್ಟಿ ಇದ್ದರೆ ಪೂರ್ವಾಭಾದ್ರ ನಕ್ಷತ್ರಕ್ಕೆ ಅನುಗ್ರಹ ಎಷ್ಟು ಚೆನ್ನಾಗಿದೆ ಅದಕ್ಕೆ ಗುರುದಶೆ ತದನಂತರ ಉಳಿದಿರ್ತಕ್ಕಂಥದ್ದು ಯಾವುದು ಉತ್ತರಾಭಾದ್ರ ರೇವತಿ ಉತ್ತರಾಭಾದ್ರ ರೇವತಿ ಬಂದು ವಿಶೇಷ ಎರಡಕ್ಕೂ ಒಂದಕ್ಕೊಂದು ಮಿತ್ರ ಸಮ ರೇವತಿ ನೀರು ಉತ್ತರಾಭಾದ್ರ ಸಾಕ್ಷಾತ್ ಅರ್ಧ ನೀರು ಅರ್ಧ ವಿಶೇಷವಾಗಿರ್ತಕ್ಕಂಥದ್ದು ವಾಯುಗ್ರಹ ನೀರು ವಾಯು ಏನಾದರೂ ಮಿಶ್ರಣ ಆಗುತ್ತಾ ಹಾಗೆ ಇದೆರಡೂ ಉತ್ತರಾಭಾದ್ರ ನಕ್ಷತ್ರಕ್ಕೂ ರೇವತಿ ನಕ್ಷತ್ರಕ್ಕೂ ನೀರು ಮತ್ತು ಯಾವ ಕಾಳಕ್ಕೂ ಗಾಳಿ ಕೆಲವು ಭಾಗ ನೀರು ಜಾಗ ಹೋಗಿ ನೋಡಿ ಅಂಟಾರ್ಟಿಕ್ ಓಷನ್ ಆ ಜಾಗದಲ್ಲಿ ಬರೀ ನೀರು ಬರೀ ಬಿರಗಾಳಿ ಆರ್ಟಿಕ್ ಓಷನ್ಗೆ ಹೋಗಿ ನೋಡಿ ಬರೀ ಗಾಳಿ ಬರೀ ಜಾಗದಲ್ಲಿ ನೀರು ಅದೇ ಅರೇಬಿಯನ್ ಸೀಗೆ ಹೋಗಿ ಅದೇ ಜಾಗದಲ್ಲಿ ನೀರು ಅದೇ ಜಾಗದಲ್ಲಿ ಗಾಳಿ ಬಿರುಗಾಳಿ ಸರಿ ಆಯಿತು ನಾವು ನೀವು ನೋಡ್ತಕ್ಕಂಥ ಡೆಸರ್ಟ್ ಸಹಾರ ಡೆಸರ್ಟ್ ಹೋಗಿ ಬರೀ ಗಾಳಿ ನೀರಲ್ಲಿ ಪಾತಾಳದಲ್ಲಿ ಗುಪ್ತೇನ ಸ್ಥಿರ ನೀರು ಗಾಳಿ ಎರಡೂ ಬೆರೆಯದೇ ಇದ್ದ ಸ್ಥಳದಲ್ಲೂ ಇವತ್ತಿಗೂ ಗಾಳಿ ನೀರು ಇದ್ದ ಸ್ಥಳಗಳಲ್ಲಿ ಯಾವ ಭಾಗಕ್ಕೂ ಹೋದರೆ ಜಗತ್ತು ಕ್ಷೇಮ 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 ಅದಕ್ಕೆ ಏನು ಮಾಡಬೇಕು ಬರ್ಕೊಳ್ಳಿ ಉತ್ತರಾಭಾದ ನಕ್ಷತ್ರಕ್ಕೆ ಶನಿದಶೆ ರೇವತಿ ನಕ್ಷತ್ರಕ್ಕೆ ಬುಧ ದಶೆ ರೇವತಿಯಲ್ಲಿ ಶುಕ್ರ ಧನ ಧನಪ್ರಾಪ್ತಿ ಉತ್ತರಾಭಾದ ನಕ್ಷತ್ರಕ್ಕೆ ಯಾವತ್ತು ಶನಿ ಇದ್ದರೆ ಸ್ಥಿರ ಆಸ್ತಿ ಯಾವ ಕಾಲಕ್ಕೂ ಶಾಶ್ವತ ನಿಮ್ಮ ಜೀವನ ಆದರೆ ನಿಧಾನ 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 ಕಟ್ ಅಂಡ್ ವಿನ್ ದಿ ರೇಸ್ಟ್ ಅಂದರೆ ನೋಡಿ ಜೀವನದಲ್ಲಿ ನಿಮ್ಮ ಕಾಲದ ಯಾವ ಕಾಲಕ್ಕೂ ಉತ್ತರಾಬಾದ ನಕ್ಷತ್ರಕ್ಕೆ ಸೇವಿಂಗ್ಸ್ ಅನ್ನೋದು ಅನ್ನೋದಿರಲ್ಲ ಸೇವಿಂಗ್ಸ್ನ ನಾವು ಮಾಡ್ಕೋಬೇಕು ಸೇವಿಂಗ್ಸ್ನ ಯಾರು ಮಾಡ್ತಾನೆ ಶನಿ ಅದಕ್ಕೆ ಇವ್ರಿಗೆಲ್ಲ ಏನು ಮಾಡ್ತಾರೆ ಸಾಡೆ ಸಾತ್ ಬಂದಾಗ ಎಲ್ಲ ಕಳೆದು ಬಿಡ್ತಾನೆ ಹೋಗುವಾಗ ಕೊಡ್ತಾನೆ ಕೆಲವರಿಗೆಲ್ಲ ಬಂದಾಗ ಎಲ್ಲ ಕಿತ್ಕೊಂಡ್ಬಿಡ್ತಾನೆ ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ ಇಲ್ಲ ಫಸ್ಟೇ ಕೊಟ್ಟು ಹೋಗ್ತಾನೆ ಹೋಗಬೇಕಾದ್ರೆ ನಿರ್ಮಯ ಮಾಡಿಬಿಡ್ತಾನೆ ಅದಕ್ಕೆ ಇಂಥ ಜಾಗ ನಾವೆಲ್ಲ ಏನು ಮಾಡಬೇಕು ದ್ವೀಪಗಳಿಗೆ ಇವರೆಲ್ಲ ಏನು ಮಾಡಬೇಕು ಉತ್ತರಾಬಾದ ನಕ್ಷತ್ರರು ಎಲ್ಲೆಲ್ಲಿ ದ್ವೀಪ ಇರುತ್ತೋ ಅಲ್ಲಿ ದೇವಿ ಇರ್ತಾರೋ ಅಲ್ಲಿ ಸ್ಮರಣೆ ಮಾಡಬೇಕು ಇಂಡೋನೇಷ್ಯಾಗೆ ಹೋಗಬೇಕು ಅಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಇವತ್ತು ಅವರು ಹೇಳ್ತಾ ಇದ್ದಾರೆ ಆದರೆ ಆ ಕಾಲದಲ್ಲಿ ಮಲಗಿರೋ ನಾರಾಯಣನೇ ಸ್ವತಃ ದ್ವೀಪದ ಮಧ್ಯನೇ ದುರ್ಗೆಯನ್ನು ಕುಡಿಸ್ಕೊಂಡು ಸಾಕ್ಷಾತ್ ಅಣ್ಣಾ ತಂಗಿ ಇವಳು ಯಾವ ಕಾಲಕ್ಕೂ ಗಂಡ ಇಲ್ಲದೆ ಅಂದರೆ ಪರಮೇಶ್ವರ ಇಲ್ಲದೆ ಅವನು ಲಕ್ಷ್ಮಿ ಇಲ್ಲದೆ ಕೂತಿರ್ತಕ್ಕಂಥ ಅಣ್ಣಾ ತಂಗಿಯ ಏಕೈಕ ಕ್ಷೇತ್ರ ಇಂಡೋನೇಷ್ಯಾ ಭಾಗ ಆ ದ್ವೀಪಕ್ಕೆ ನಮಸ್ಕಾರ ಮಾಡಿ ಸರಿ ಆಯಿತು ಮಲೇಷ್ಯಾಗೆ ಹೋದರೆ ಸುಬ್ರಹ್ಮಣ್ಯ ಗುಹಾಂತರದಲ್ಲಿ ಕೂತಿರತಕ್ಕಂಥದ್ದು ಸಾಕ್ಷಾತ್ ಇಂದ್ರಜಿತ ರಾವಣನ ಮಗ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಆ ಕ್ಷೇತ್ರಕ್ಕೆ ಹೋದೆ ದ್ವೀಪ ಮಧ್ಯೆ ಸುಬ್ರಹ್ಮಣ್ಯ ಅಲ್ಲಿ ಹೋಗಿ ಸ್ಮರಣೆ ಮಾಡ್ಕೋಬೇಕು ಸರಿ ನೇಪಾಳ್ ಭಾಗಕ್ಕೆ ಹೋಗಬೇಕು ನೇಪಾಳ್ ಭಾಗದಲ್ಲಿ ಹೋದಾಗ ಪಶುಪತಿನಾಥ ದೇವಸ್ಥಾನ ಕಾಠ್ಮಂಡುವಿಂದ ಮುಂದಕ್ಕೆ ಹೋದಾಗ ಲದಾಖ್ ಅಂತಕ್ಕಂಥ ಕ್ಷೇತ್ರಕ್ಕೆ ಕಾಠ್ಮಂಡುವಿಂದ ಲದಾಖ್ಗೆ ಹೋಗೋ ರೋಡಿನ ದಾರಿ ಮಧ್ಯದಲ್ಲಿ ಒಂದು ದ್ವೀಪ ಅಂದ್ರೆ ಸರೋವರ ಹೇಗೆ ಎತ್ತರಸ್ಥಾನದಲ್ಲೂ ದೊಡ್ಡ ನದಿ ದೊಡ್ಡ ಕೆರೆ ಇದೆಯೋ ಹಾಗೆ ದೊಡ್ಡ ದ್ವೀಪ ಇವತ್ತಿಗೂ ಗೌರಿ ಕುಂಡಂತಿದೆ ಆ ಗೌರಿಕುಂಡ ಮಧ್ಯದಲ್ಲಿ ಸಾಕ್ಷಾತ್ ಗೌರಿನೇ ಸ್ವತಃ ಕೂತಿರೋದು ಗೌರಿನೇ ಸಾಕ್ಷಾತ್ ಪಾರ್ವತಿ ಸ್ನಾನ ಮಾಡಿರೋದು ದುರ್ಗಾನೇ ಸ್ವತಃ ಅವತರಿಸಿರ್ತಕ್ಕಂಥದ್ದು ಉತ್ತರಾಭಾದ್ರ ನಕ್ಷತ್ರ ರೇವತಿ ನೀರು ಯಾವತ್ತು ಜಲತತ್ವಂ ಶುಕ್ರ ಅಧಿಪತಿ ಸಾಕ್ಷಾತ್ ಅನುಗ್ರಹ ಅದಕ್ಕೆ ರೇವತಿ ನಕ್ಷತ್ರಕ್ಕೆ ಬುಧ ಸ್ಥಿರವಾಗಿರೋದು ಲಕ್ಷ್ಮೀ ನಾರಾಯಣ ಅಲ್ಲ ನಾರಾಯಣ ದುರ್ಗೆ ಗಾಳಿ ನೀರು ನೀರು ಗಾಳಿ ಎರಡನ್ನೂ ಮಿಶ್ರಿತವಾಗಿರ್ತಕ್ಕಂಥ ಇದೆಲ್ಲ ದಶೆಯಲ್ಲಿ ಹುಟ್ಟಿರತಕ್ಕಂಥ ಎಲ್ಲ ನಕ್ಷತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಅಧಿದೇವತೆ ಪ್ರತಿ ಅಧಿದೇವತೆ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಇದೇ ಜೀವನ ರಹಸ್ಯ ಸರಿಯಾಗಿ ಯಾರು ಹುಟ್ತಿರೋ ಹುಟ್ಟದಬ್ಬಕ್ಕೆ ಆಚರಿಸ್ಕೋಬೇಕು ಹುಟ್ಟದಬ್ಬನ ಡೇಟ್ಗಲ್ಲ ದಶೆಯನ್ನು ಜ್ಞಾಪಿಸ್ಕೊಂಡು ಅಧಿದೇವತೆಯನ್ನು ಪೂಜೆ ಮಾಡ್ಕೊಳ್ಳಿ ಜೀವನ ಪರ್ಯಂತ ಹುಟ್ಟಿದಾಗಿಂದ ಸಾಯೋವರೆಗೂ ಅದೇ ಬ್ಯಾಟ್ರಿ ಅದೇ ಸೆಲ್ಲು ಅದೇ ಚಾರ್ಜರ್ ಜ್ಞಾಪಕ ಇಟ್ಕೊಳ್ಳಿ ಒಳ್ಳೆಯದಾಗಲಿ ಇದೇ ಶಿವಂ ವಾಸ್ತು